ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಹೊಸದಾಗಿ ಹುದ್ದೆಗಳನ್ನು ಸೃಷ್ಟಿ ಮಾಡೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದೀವಿ ಸೋಡ್ರಿ ಈ ಪತ್ರ ಬಂದಂತ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ ಯಾರಿಗೆ ಬರ್ದಿದ್ದಾರೆ ಅಂದ್ರೆ ಸರ್ಕಾರದ ಕಾರ್ಯದರ್ಶಿಗಳು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳು ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಸಾವುದ ಬೆಂಗಳೂರಿಗೆ ಬರೆದಿದ್ದಾರೆ ಇಲ್ಲಿ ವಿಷಯ ಏನು ಹೇಳಿದ್ದಾರೆ ನೋಡ್ರಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯ ಕಾರ್ಯಗಳನ್ನು ತಾಲೂಕು ಹಂತದಲ್ಲಿ ಸ್ವತಂತ್ರವಾಗಿ ನಿರ್ವಹಿಸಲು ಕಂದಾಯ ಇಲಾಖೆಯಿಂದ ಪ್ರತ್ಯೇಕಗೊಳಿಸುವ ಬಗ್ಗೆ ಏನಪ್ಪ ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಇಲ್ಲಿ ಹೇಳ್ತಿದ್ದಾರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯು ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಐವತ್ತೆರಡು ಲಕ್ಷದ ಎಪ್ಪತ್ತೊಂಬತ್ತು ಪಡಿತರ ಚೀಟಿಗಳ ಸಂಖ್ಯೆ ಅದರಲ್ಲಿ ಏನಪ್ಪ ಅಂದರೆ ಒಟ್ಟು ಐವತ್ತೆರಡು ಲಕ್ಷ ಅದರಲ್ಲೇನಪ್ಪ ಅಂದ್ರೆ ಐದು ಕೋಟಿ ಇಪ್ಪತ್ಮೂರು ಲಕ್ಷ ಮೂರು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಪವಾನ ಫಲಾನುಭವಿಗಳಿಗೆ ಮಾಡ್ತಿದ್ದಾರೆ ಅಂದ್ರೆ ಪಡಿತರವನ್ನು ವಿತರಿಸುವ ಮೂಲಕ ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಸರ್ಕಾರದ ಗುರಿಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯು ರಾಜ್ಯ ಮಟ್ಟದಲ್ಲಿ ಪ್ರತ್ಯೇಕ ಸಚಿವಾಲಯ ಪ್ರತ್ಯೇಕ ಸಚಿವರು ಮತ್ತು ಪ್ರತ್ಯೇಕ ಕಾರ್ಯದರ್ಶಿಗಳು ಪ್ರತ್ಯೇಕ ಆಯುಕ್ತಾಲಯ ಹೊಂದಿದ್ದು ಜಿಲ್ಲಾ ಮಟ್ಟದಲ್ಲೂ ಸಹ ಉಪನಿರ್ದೇಶಕರು ಜಂಟಿ ನಿರ್ದೇಶಕರ ಹುದ್ದೆಗಳನ್ನು ಹೊಂದಿದ್ದು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ತಾಲೂಕು ಮಟ್ಟದಲ್ಲಿ ಕಂದಾಯ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ಆಹಾರ ಇಲಾಖೆ ಪ್ರತ್ಯೇಕ ಡ್ರಾಯಿಂಗ್ ಅಧಿಕಾರಿ ಇರುವುದಿಲ್ಲ ಆದ್ದರಿಂದ ಇಲಾಖೆಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಆಹಾರ ಇಲಾಖೆಯನ್ನು ತಾಲೂಕು ಹಂತದಲ್ಲಿ ಕಂದಾಯ ಇಲಾಖೆಯಿಂದ ಬೇರ್ಪಡಿಸಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಅವಶ್ಯಕವೆಂದು ಹಾಗೂ ಪ್ರತಿ ತಾಲೂಕಿಗೆ ಒಬ್ಬ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ಸೃಜಿಸುವ ಮೂಲಕ ಸದರಿ ಅಧಿಕಾರಿಯವರನ್ನು ತಾಲೂಕು ಮಟ್ಟದ ಅಧಿಕಾರಿಯನ್ನಾಗಿಸಿ ಇಲಾಖೆಯ ತಾಲೂಕು ಮಟ್ಟದ ಜವಾಬ್ದಾರಿಯನ್ನು ನಿರ್ವಹಿಸುವಂತೆ ಮಾಡುವುದು ಅವಶ್ಯಕತೆ ಎಂದು ಉಲ್ಲೇಖವೊಂದರ ಸಭೆಗಳಲ್ಲಿ ಮಾನ್ಯ ಸಚಿವರು ತಿಳಿಸಿರುತ್ತಾರೆ ಅದಕ್ಕಾಗಿ ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸುತ್ತಾರೆ ಉಲ್ಲೇಖ ಎರಡರ ಅನ್ವಯ ರಾಜ್ಯಾಧ್ಯಕ್ಷರು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಧಿಕಾರಿ ಅಥವಾ ನೌಕರರ ಕೇಂದ್ರ ಸಂಘದವರು ಮನವಿ ಸಲ್ಲಿಸಿ ಇದೇ ವಿಷಯವನ್ನು ಪ್ರಸ್ತಾಪಿಸಿರುತ್ತಾರೆ ಅದರಂತೆ ಉಲ್ಲೇಖ ಮೂರರ ಅನ್ವಯ ಈಗಾಗಲೇ ಒಟ್ಟು ನೂರ ತೊಂಬತ್ತೆಂಟು ಸಹಾಯಕ ನಿರ್ದೇಶಕರ ಹುದ್ದೆಗಳನ್ನು ಸೃಜಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ ಆದರೆ ಪ್ರತಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಅಗತ್ಯವಾದ ಸಿಬ್ಬಂದಿಗಳ ಹುದ್ದೆಗಳನ್ನು ಸೃಜಿಸುವುದು ಅವಶ್ಯಕತೆ ಆಗಿರುತ್ತದೆ ಹಾಗಾದ್ರೆ ಏನೇನು ಸೃಜಿಸಬೇಕಂತ ಮಾಡಿದಾರೆ ಅಂದ್ರೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಆಹಾರ ನಿರ್ದೇಶಕರು ಆಹಾರ ಶಿರ್ಸೆದಾರರು ಆಹಾರ ನಿರೀಕ್ಷಕರು ಅದಾದ್ಮೇಲೆ ಏನಪ್ಪಾಂದ್ರೆ ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್ ಮತ್ತೆ ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ ಸೊ ನೋಡ್ರಿ ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡ್ಬೇಕಂತ ಮಾಡಿದಾರೆ ಅಂದ್ರೆ ಪ್ರತಿ ತಾಲೂಕಿಗೆ ಒಂದು ಹುದ್ದೆಯಂತೆ ಎರಡ್ನೂರ ಮೂವತ್ತೆಂಟು ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ಹೊಸದಾಗಿ ಸೃಷ್ಟಿ ಸೃಜಿಸಬೇಕಾಗಿರುತ್ತದೆ ಪ್ರಸ್ತುತ ಒಟ್ಟು ಐವತ್ತಾರು ಮಂಜೂರಾದ ಸಹಾಯಕರ ನಿರ್ದೇಶಕರ ಹುದ್ದೆಗಳಿದ್ದು ಜಿಲ್ಲಾ ಮಟ್ಟದ ಕಚೇರಿಗಳು ಮತ್ತು ನಗರ ವ್ಯಾಪ್ತಿಯ ಅನೌಪಚಾರಿಕ ಪಡಿತರ ಪ್ರದೇಶಗಳಲ್ಲಿ ಹಾಗೂ ಕೇಂದ್ರ ಕಚೇರಿಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸಿರುತ್ತಾರೆ ಪ್ರತಿ ತಾಲೂಕಿಗೂ ಹೊಸ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ಸೃಜಿಸಿದ್ದಲ್ಲಿ ಈಗಾಗಲೇ ಮಂಜೂರಾಗಿರುವ ಐವತ್ತಾರು ಹುದ್ದೆಗಳಲ್ಲಿ ಹದಿನಾರು ಹುದ್ದೆಗಳನ್ನು ಮಾತ್ರ ಮುಂದುವರಿಸಿ ಜಂಟಿ ಮತ್ತು ಉಪನಿರ್ದೇಶಕರ ಕಚೇರಿ ಮತ್ತು ಸಿಎಸ್ಸಿ ನಿಯೋಜನೆಗೆ ನಿಗದಿಪಡಿಸಿರುವ ಒಟ್ಟು ನಲವತ್ತು ಹುದ್ದೆಗಳನ್ನು ತಾಲೂಕು ಹಂತಕ್ಕೆ ವರ್ಗಾಯಿಸಬಹುದಾಗಿದೆ ಇದರಿಂದ ಹೊಸ ಹುದ್ದೆಗಳ ಸಂಖ್ಯೆ ಎಷ್ಟಾಗತ್ತಪ್ಪ ಅಂದ್ರೆ ಎರಡ್ ನೂರ ಮೂವತ್ತೆಂಟು ಮೈನಸ್ ನಲ್ವತ್ ಮಾಡಿದಾಗ ನೂರ ತೊಂಬತ್ತೆಂಟು ಹುದ್ದೆಗಳನ್ನ ಮಾತ್ರ ಏನಪ್ಪ ಅಂದ್ರೆ ಸೃಜಿಸಬೇಕಾಗುತ್ತದೆ ಹಾಗಾದ್ರೆ ಏನೇನ್ ಮಾಡ್ಬೇಕಂದಿದ್ದಾರೆ ಎಷ್ಟೆಷ್ಟು ಮಾಡ್ಬೇಕಂತಿದ್ದಾರೆ ನೋಡ್ರಿ ಸಹಾಯಕ ನಿರ್ದೇಶಕರು ಒಟ್ಟು ನೂರ ತೊಂಬತ್ತೆಂಟು ಹುದ್ದೆಗಳನ್ನ ಸೃಜಿಸಬೇಕಂತ ಮಾಡಿದರೆ ಇವ್ರಿಗೆ ಸ್ಯಾಲ್ರಿ ಎಷ್ಟಿರತ್ತಪ್ಪ ಅಂದ್ರೆ ನಲವತ್ ಮೂರು ಸಾವಿರದ ಒಂದೂರು ರೂಪಾಯಿಂದ ಎಂಬತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ನೋಡ್ರಿ ಇಲ್ಲೇನ್ ಹೇಳ್ತಿದ್ರ ಅಂದ್ರೆ ಪ್ರತಿ ತಾಲೂಕಿಗೆ ಒಂದಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನೇಮಕಾತಿ ವಿಧಾನ ಯಾವ ಅಂದ್ರೆ ಒಟ್ಟು ಸಹಾಯಕ ನಿರ್ದೇಶಕರ ಹುದ್ದೆಗಳಲ್ಲಿ ನಲ್ವತ್ತು ಪರ್ಸೆಂಟ್ ಏನಿದೆಯಲ್ಲ ನೇರ ನೇಮಕಾತಿ ಮೂಲಕ ಅಂದ್ರೆ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡೋ ಮೂಲಕ ಇನ್ನು ಅರವತ್ತು ಪರ್ಸೆಂಟ್ ಏನಪ್ಪ ಅಂದ್ರೆ ಈ ಪದೋನ್ವತಿ ಕೊಡೋದ್ರ ಮೂಲಕ ಅಥವಾ ಪ್ರಮೋಷನ್ ಮೂಲಕ ಅವ್ರೇನ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡಬೇಕಂತ ಮಾಡಿದ್ರೆ ಅದೇ ತರನ ನೋಡ್ರಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಥವಾ ಪ್ರಥಮ ದರ್ಜೆ ಸಹಾಯಕ ಅಂತ ಏನ್ ಕರಿತೀವಲ್ಲ ಇದರಲ್ಲಿ ಐವತ್ತು ಹುದ್ದೆಗಳಿವೆ ಇವರಿಗೆ ಸ್ಯಾಲರಿ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರ್ನೂರ ಐವತ್ತಿರುತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಎಸ್ ಡಿ ಎನ್ನ ಪ್ರಮೋಟ್ ಮಾಡಿದ್ರೆ ಇನ್ ಇಪ್ಪತ್ತ ಪರ್ಸೆಂಟ್ ಏನ್ ಅಂದ್ರೆ ನೇರ ನೇಮಕಾತಿ ಮೂಲಕ ನೇಮಕವನ್ನ ಮಾಡ್ಕೋಬೇಕಂತ ಮಾಡಿದ್ದಾರೆ ಅದೇ ತರ ನೋಡ್ರಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಏನಪ್ಪ ಅಂದ್ರೆ ನೂರ ಎಂಬತ್ತೆಂಟು ಹುದ್ದೆಗಳನ್ನ ಸೃಷ್ಟಿ ಮಾಡ್ಬೇಕಂತ ಮಾಡಿದ್ದಾರೆ ಇವ್ರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕನೂರು ರೂಪಾಯಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ನೋಡ್ರಿ ತೊಂಬತ್ತು ಪರ್ಸೆಂಟ್ ಹುದ್ದೆಗಳನ್ನ ಏನಪ್ಪ ಅಂದ್ರೆ ನೇರ ನೇಮಕಾತಿ ಮೂಲಕ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಎಪ್ಪತ್ತು ಹುದ್ದೆಗಳ ಅವ್ರು ಏನಪ್ಪ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಂತ ಮಾಡಿದ್ದಾರೆ ಆಮೇಲೆ ಡಾಟಾ ಎಂಟ್ರಿ ಆಪರೇಟರ್ಗೆ ಎರಡ್ ನೂರ ಮೂವತ್ತೆಂಟು ಹುದ್ದೆಗಳಿರುತ್ತೆ ಇವರಿಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಈ ಔಟ್ಸೋರ್ಸಿಂಗ್ ಮೂಲಕ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿಯನ್ನ ಮಾಡ್ಕೋತಾರೆ ಇದಾದ್ಮೇಲೆ ನೋಡ್ರಿ ಗ್ರೂಪ್ ಡಿ ಹುದ್ದೆಗಳಿರುತ್ತೆ ಎರಡ್ನೂರ ಮೂವತ್ತೆಂಟು ಗ್ರೂಪ್ ಡಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ಬೇಕಂತ ಮಾಡಿದರೆ ಇವೆಲ್ಲ ಏನಪ್ಪ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿ ಆಗುತ್ತೆ ಇಲ್ಲಿ ಇವರಿಗೆ ಪ್ರತಿ ತಿಂಗಳು ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸ್ಯಾಲರಿಯನ್ನ ಕೊಡ್ತಾರೆ ನೆಕ್ಸ್ಟ್ ನೋಡ್ರಿ ವಾಹನ ಚಾಲಕರಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡ್ನೂರ ಮೂವತ್ತೆಂಟು ಹುದ್ದೆಗಳನ್ನ ಸೃಷ್ಟಿ ಮಾಡ್ಬೇಕಂತ ಮಾಡಿದರೆ ಇವ್ರಿಗೂ ಸಹ ಪ್ರತಿ ತಿಂಗಳು ಎಷ್ಟ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕನೂರು ರೂಪಾಯಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ಕೊಡ್ತಾರೆ ಇದನ್ನ ಏನ್ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎರಡ್ನೂರ ಮೂವತ್ತೆಂಟು ಹುದ್ದೆಗಳನ್ನು ಕೂಡ ಏನಪ್ಪ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಬೇಕಂತ ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಹೊಸದಾಗಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ಮುನ್ನೂರಿಂದ ನಾಲ್ಕುನೂರು ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ರಿಕ್ರೂಟ್ಮೆಂಟ್ ಮಾಡಬೇಕಂತ ಹೇಳಿ ಈ ಒಂದು ಆಹಾರ ಸರಬರಾಜು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಏನಪ್ಪ ಅಂದ್ರೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಇದೇ ತರ ಅಂತ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ತಿಳಿಸಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ಕಾರ್ಯಕ್ರಮ ಥ್ಯಾಂಕ್ ಯು